Hi friends, welcome to Chanakya Multi Talent Academy. Today I'm going to explain you simplify. ಇವತ್ತು ನಾನು ಕ್ವಶನ್ ಪೇಪರ್ 2017 ಅಲ್ಲಿ ಇರುವಂತಹ ಸಿಂಪ್ಲಿಫೈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಕ್ವಶನ್ ಈ ಥರ ಇದೆ, 7/3 × 2/3 / 3/5 2+1 2/3 ಈ ಥರ ಕ್ವಶನ್ ಇದೆ. ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡ್ಬೋದು? ಫಸ್ಟು ನಾವೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 × 2 = 14 / 3 = 9 / 3/5 + 2 + ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಕನ್ವರ್ಟ್ ಮಾಡ್ಕೊಳ್ಳೋಣ. 3 × 3 + 2 = 5/3 ಸೊ ಈಗ ಡಿವಿಷನ್ ಇರೋದನ್ನ ನಾವು ಇಂಟು ಹಾಕೊಂಡು ರೆಸಿಪ್ರೋಕಲ್ ಮಾಡ್ಕೊಳ್ಳೋಣ. 14/9 × 5/3 ನೆಕ್ಸ್ಟು ಇಲ್ಲಿ ಎಲ್ಸಿಯಂ ತೊಗೊಬೇಕಾಗುತ್ತೆ. ಸೊ ಇಲ್ಲಿ ಏನೂ ಇಲ್ಲ, ಅದರಿಂದ 1 ಆಗುತ್ತೆ. 3 + 1 = ಎಲ್ಸಿಯಮ್ 3 ಆಗುತ್ತೆ. ಸೊ ನಾನು ಡೈರೆಕ್ಟಾಗಿ ಮಾಡ್ತಿದ್ದೀನಿ, 3 × 2 = 6 + 5/3 ಸೊ ಈಗೇನು ಮಾಡಬೇಕು, ಇವರನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 14 × 5 = 70 / 9 × 3 = 27 ನೆಕ್ಸ್ಟು 6 + 5 = 11 / 3 ಇದನ್ನು ಮತ್ತೆ ಈಗ ರೆಸಿಪ್ರೋಕಲ್ ಮಾಡ್ಕೊಳ್ಳಿ. 70/27 × 3/11 ಈಗ ಯಾವ್ದು ಹೋಗುತ್ತೆ ಅದನ್ನ ಡಿವೈಡ್ ಮಾಡ್ಕೊಳ್ಳಿ. 3 × 1 = 3 / 9 ಸೊ ಇದು ಮತ್ತೆ ಡಿವೈಡ್ ಆಗಲ್ಲ. ಸೊ 70 × 1 = 70 / 9 × 11 = 99 70/99 ಆನ್ಸರ್ ಬರುತ್ತೆ. ಸೊ ಫ್ರೆಂಡ್ಸ್, ಈ ಥರ ನೀವು ಸಿಂಪ್ಲಿಫೈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಮೆಥಡ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.